ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ಸುದ್ದಿಗಳ ಹೂರಣ ಅಪರೂಪದ ಸ್ಥಳಗಳ ಅನಾವರಣ ಸಾಧಕರ ಸಾಧನೆಯ ದರ್ಪಣ ಸುದ್ದಿ ಸೌರಭದ ನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಕಳೆದ ಶನಿವಾರವಷ್ಟೇ ಮಕ್ಕಳ ದಿನಾಚರಣೆ ಇತ್ತು ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನೋ ಮಾತಿದೆ ಆದರೆ ಇಂದಿನ ಮಕ್ಕಳು ಇಂದೇ ಪ್ರಜೆಗಳು ಅನ್ನೋ ಆಶಯದೊಂದಿಗೆ ಕೆಲಸ ಮಾಡ್ತಾ ಇದೆ ಬೆಂಗಳೂರಿನ ದ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಸಿಡಬ್ಲ್ಯೂಸಿ ಇದರ ಶಿಕ್ಷಣ ಕಾರ್ಯಕ್ರಮದಡಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಮ್ಮ ನಳಂದ ವಿದ್ಯಾಪೀಠ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಏನಿದ್ರೆ ವಿಶೇಷ ಅಂದ್ರ ಈ ವರದಿ ನೋಡಿ ಉಡುಪಿ ಜಿಲ್ಲೆ ಕುಂದಾಪುರ ಸಮೀಪದ ಕನ್ಯಾನದಲ್ಲಿ ಒಂದೊಮ್ಮೆ ಬರಡು ಭೂಮಿಯಾಗಿದ್ದು ಈಗ ಹಚ್ಚ ಹಸಿರಾಗಿರುವ ನಮ್ಮ ಭೂಮಿ ಆವರಣ ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸುವ ತಾಣ ವಿವಿಧ ರೀತಿಯ ಸಮಸ್ಯೆಗಳ ಹಿನ್ನೆಲೆಯ ಮಕ್ಕಳು ನಮ್ಮ ನಳಂದ ವಿದ್ಯಾಪೀಠದಲ್ಲಿ ಪರ್ಯಾಯ ಶಿಕ್ಷಣದ ಮೂಲಕ ಶಾಲಾ ಪಾಠದ ಜೊತೆಗೆ ಬದುಕಿನ ಪಾಠವನ್ನು ಕಲಿಯುತ್ತಿದ್ದಾರೆ ಇಲ್ಲಿ ವೃತ್ತಿ ತರಬೇತಿಗೆ ಒತ್ತು ನೀಡಲಾಗಿದ್ದು ಕಂಪ್ಯೂಟರ್ ಕಲಿಕೆ ವಿದ್ಯುತ್ ಉಪಕರಣ ದುರಸ್ತಿ ಹೊಲಿಗೆ ಮರಗೆಲಸ ತರಬೇತಿಯ ಜೊತೆಗೆ ಪಶುಸಂಗೋಪನೆ ತರಕಾರಿ ಕೃಷಿ ಎರೆಗೊಬ್ಬರ ತಯಾರಿ ಗಮನ ಸೆಳೆಯುತ್ತವೆ ಎಳೆಯರಿಂದ ಹಿಡಿದು ಹದಿನೆಂಟು ವರ್ಷದವರೆಗಿನ ವಿದ್ಯಾರ್ಥಿಗಳು ಬಗೆ ಬಗೆಯ ಕಲಿಕಾ ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ ಹಾಡು ಯಕ್ಷಗಾನ ಬಯಲಾಟ ಭರತನಾಟ್ಯ ತರಬೇತಿ ಕೂಡ ಇದೆ ಶುಚಿ ರುಚಿಯಾದ ಊಟ ಉಣಬಡಿಸಲಾಗುತ್ತಿದೆ ಸಿಡಬ್ಲ್ಯೂಸಿ ಸಹಾಯಕ ನಿರ್ದೇಶಕ ಶಿವಾನಂದ ಶೆಟ್ಟಿ ನಮ್ಮ ಭೂಮಿ ಬೆಳೆದು ಬಂದ ಹಾದಿಯನ್ನು ಮೆಲುಕು ಹಾಕುತ್ತಾ ಈವರೆಗೆ ಒಂದು ಸಾವಿರದ ಆರುನೂರು ಮಕ್ಕಳು ಬೇರೆ ಬೇರೆ ವೃತ್ತಿಗಳಲ್ಲಿ ತರಬೇತಿ ಪಡೆದು ಜೀವನ ನಡೆಸುತ್ತಿದ್ದಾರೆ ಅವರು ತಯಾರಿಸಿದ ವಸ್ತುಗಳಿಗೆ ನಮ್ಮ ಅಂಗಡಿ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಿದೆ ಎಂದರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಭೂಮಿ ಈ ಸ್ಥಳದಲ್ಲಿ ಒಂದು ಪ್ರಾದೇಶಿಕ ಸಂಪನ್ಮೂಲ ತರಬೇತಿ ಕೇಂದ್ರ ಆರಂಭವಾಯಿತು ಒಂದು ಗುಡಿ ಕೈಗಾರಿಕೆಗಳು ಉಳಿಸುವ ದಿಸೆಯಲ್ಲಿ ಸೊ ಅಂಥ ಮಕ್ಕಳ ಜೊತೆಗೆ ನಾವು ಕೆಲಸ ಆರಂಭ ಮಾಡಿದಾಗ ಸೊ ಅವರಿಗೆ ತಮ್ಮ ಕೌಶಲ್ಯವನ್ನು ಮತ್ತು ಅವರಿಗೆ ಒಂದು ಪರ್ಯಾಯ ಕೌಶಲ್ಯವನ್ನು ಪಡೀಲಿಕ್ಕೆ ಒಂದು ಸ್ಥಳ ಬೇಕು ಅಂತ ಕೇಳಿದಾಗ ಸೊ ಅದರ ಆಲೋಚನೆಯ ರೂಪವಾಗಿ ನಂಬೂಮಿ ಆರಂಭ ಆಯಿತು ಸೊ ಮಕ್ಕಳು ಇಲ್ಲಿಂದ ಒಂದು ಈ ಥರ ಕೌಶಲ್ಯವನ್ನು ಪಡ್ಕೊಂಡು ವಾಪಾಸು ಹಳ್ಳಿಗೆ ಹೋಗಿ ಅಲ್ಲಿ ಅವರೊಂದು ಉದ್ಯೋಗವನ್ನು ಆರಂಭ ಮಾಡೋದು ಮಾಡಬೇಕು ಮತ್ತು ಆ ಮೂಲಕ ಅವರು ಒಂದು ರೀತಿಯಲ್ಲಿ ಸ್ವಂತ ಕಾಲ್ ಮೇಲೆ ನಿಲ್ಲಬೇಕು ಅನ್ನೋದು ಮಾಡುವಂತಹ ಒಂದು ಆಲೋಚನೆ ತರಬೇತುದಾರ ಪ್ರದೀಪ್ ಪ್ರಭು ಸಂಸ್ಥೆಯಲ್ಲಿ ನೀಡುತ್ತಿರುವ ವಿವಿಧ ತರಬೇತಿಗಳ ಬಗ್ಗೆ ವಿವರ ನೀಡಿದರು ಇದರಲ್ಲಿ ಮುಖ್ಯವಾಗಿ ನಾವು ಎಲೆಕ್ಟ್ರಿಕಲ್ ತರಬೇತಿಯನ್ನು ನೀಡ್ತೀವಿ ಹಾಗೆ ಮರ ಕೆಲಸ ಮತ್ತು ಗಾರ್ಮೆಂಟ್ಸ್ ಬ್ಯೂಟಿಷಿಯನ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡ್ತೀವಿ ಇದರೊಟ್ಟಿಗೆ ನಾವು ಲೈಫ್ ಸ್ಕಿಲ್ಗಳನ್ನು ಹಾಗೆ ಡೆವಲಪ್ಮೆಂಟಲ್ಗಳಿಗೆ ಸಂಬಂಧಪಟ್ಟ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಸಂಸ್ಥೆಯ ಇನ್ನೋರ್ವ ಸಹಾಯಕ ನಿರ್ದೇಶಕ ಎಂಎಂ ಗಣಪತಿ ಮಕ್ಕಳ ಕ್ಷೇತ್ರದಲ್ಲಿನ ಸಾಧನೆಯ ಹಿನ್ನೆಲೆಯಲ್ಲಿ ಸಂಸ್ಥೆಯನ್ನು ನಾರ್ವೆಯ ಸಂಸದರು ಮೂರು ಬಾರಿ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮಾಡಿದ್ದಾರೆ ಸಂಸ್ಥೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿ ಸಂಪನ್ಮೂಲ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮಕ್ಕಳ ಭಾಗವಹಿಸುವಿಕೆಯಲ್ಲಿ ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಮಾಡಿದ ಸಾಧನೆಗೋಸ್ಕರ ನಮ್ಮ ಭೂಮಿ ಅದರಲ್ಲಿ ಒಂದು ಸಾಧನೆ ವಿದ್ಯಾರ್ಥಿನಿಯರಾದ ಎಲ್ಲಮ್ಮ ಮತ್ತು ಕವಿತಾ ತಮ್ಮ ಅನಿಸಿಕೆ ಹಂಚಿಕೊಂಡರು ತುಂಬಾ ಸಮಸ್ಯೆಯಿಂದ ಬಂದ ಮಕ್ಕಳಿಗೋಸ್ಕರ ಇರುವಂತದ್ದು ಒಂದು ಸಂಸ್ಥೆ ಅದರಲ್ಲೂ ಇಲ್ಲಿ ಎಲ್ಲ ತರದ ಮಕ್ಕಳು ಇದ್ದಾರೆ ಸಮಸ್ಯೆಯಿಂದ ಬಂದಂತ ಮಕ್ಕಳು ಮನೆಯಿಂದ ಬಂದಂತ ಮಕ್ಕಳು ಮನೆಯವರಿದ್ದು ಇದ್ದು ಮಕ್ಕಳು ಎಲ್ಲ ಥರದ ಮಕ್ಕಳು ಇಲ್ಲಿದ್ದರು ಎಲ್ಲರಿಗೂ ಒಂದೇ ರೀತಿ ನೋಡ್ತಾರೆ ಇಲ್ಲಿ ಭರತನಾಟ್ಯ ಮತ್ತು ಆರ್ಟಲ್ಲಿ ಡ್ರಾಯಿಂಗ್ ಮಾಡೋದು ಮತ್ತು ನಲ್ಲಿ ಕನ್ನಡ ಟೈಪಿಂಗ್ ಇಂಗ್ಲೀಷ್ ಟೈಪಿಂಗ್ ಮತ್ತು ಪ ಬ್ರಷ್ ಪೈಂಟ್ ಇಂದ ಕಲ್ತಿದ್ದೀನಿ ಮತ್ತು ನಮ್ಮ ಪಾ ಸೈನ್ಸ್ ಪಾಠದಲ್ಲಿದ್ದ ವಿಷಯಗಳನ್ನು ಅಲ್ಲಿ ಬಂದು ಮಾಡಿ ಅದನ್ನು ಕಲಿತಿದ್ದೀನಿ ಮಕ್ಕಳ ಹಿತಕ್ಕಾಗಿ ನಾವು ಏನು ಮಾಡಿದ್ರು ಎಷ್ಟು ಮಾಡಿದ್ರು ಕಡಿಮೆನೆ ಮಕ್ಕಳ ಸಮಗ್ರ ಅಭ್ಯುದಯಕ್ಕಾಗಿ ಇಂತಹ ಕೆಲಸಗಳು ಮತ್ತಷ್ಟು ಹೆಚ್ಚಲಿ ಅನ್ನೋ ಹಂಬಲ ನಮ್ಮದು